ಈ ಸಿಂಹಾಸನ ಕದನದಲ್ಲಿ ಕ್ಷಣಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಭವಾನಿ ರೇವಣ್ಣ ಸ್ಪರ್ಧೆ ಬೇಡ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಸನದಲ್ಲಿ ಗೆಲ್ಲುವ ಅಭ್ಯರ್ಥಿ ಸ್ಪರ್ಧಿಸುವ ಬಗ್ಗೆ ತೀರ್ಮಾನ ತೆಗೆದುಕೊಳ್ಬೇಕು, ಎಲ್ಲರೂ ಮಾತುಕತೆ ಮಾಡಿ ಇತ್ಯರ್ಥವನ್ನು ಮಾಡ್ತೀವಿ, ಭವಾನಿ ರೇವಣ್ಣ ಸ್ಪರ್ಧಿಸೋದು ಮಾತ್ರ ಬೇಡ ಅಂತ ಹೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆ ನೀಡಿದ್ದಾರೆ. ಹಾಸನದಲ್ಲಿ ಗೆಲ್ಲುವ ಅಭ್ಯರ್ಥಿ ಸ್ಪರ್ಧಿಸುವ ಬಗ್ಗೆ ತೀರ್ಮಾನ ಆಗಬೇಕು, ಅದಕ್ಕೆ ಯಾರು ಅಭ್ಯರ್ಥಿ ಅನ್ನೋದು ಎಲ್ಲರೂ ಕೂಡ ಕುತ್ಕೊಂಡು ಮಾತುಕತೆ ನಡೆಸಿ ಇತ್ಯರ್ಥ ಮಾಡ್ತೀವಿ. ಇನ್ನೊಂದು ವಾರದಲ್ಲಿ ಹಾಸನದ JDS ಟಿಕೆಟ್ ಫೈನಲ್ ಆಗುತ್ತೆ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನನ್ನ ಹೇಳಿಕೆಗೆ ನಾನು ಇವಾಗ್ಲೂ ಕೂಡ ಬದ್ಧನಾಗಿರ್ತೇನೆ. ಭವಾನಿ ರೇವಣ್ಣ ಹಾಸನದಲ್ಲಿ ಸ್ಪರ್ಧಿಸುವಂತ ಅನಿವಾರ್ಯ ಇಲ್ಲ ಅಂತ ಹೇಳಿ ಬೆಳಗಾವಿಯಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಪಂಚರತ್ನ ರಥಯಾತ್ರೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈ ಸಿಂಹಾಸನ ಕದನದಲ್ಲಿ ಕ್ಷಣಕ್ಕೂ ಒಂದೊಂದು ಟ್ವಿಸ್ಟ್, ನಿಮಿಷಕ್ಕೂ ಒಂದೊಂದು ಟ್ವಿಸ್ಟ್. ಯಾರಕ್ ಸೀಟ್ ಕೊಡೋದು, ಯಾರಕ್ ಟಿಕೆಟ್ ಕೊಡೋದು? ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅಂತ ಹೇಳಿ ಒಂದು ವಾರದಲ್ಲಿ ಹಾಸನದ JDS ಟಿಕೆಟ್ ಫೈನಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲ, ನನ್ನ ಹೇಳಿಕೆಗೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ. ತಲೆಯ ಕೆಡಿಸ್ಕೊತೀರಿ ಬರ್ದಾರ ಏನ್ ನೋಡೋಣ. ಏನಂತ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಾದಂತ ಹಿನ್ನೆಲೆಯಲ್ಲಿ ನಾವು ಏನ್ ತೀರ್ಮಾನ ಮಾಡಬೇಕು ಮಾಡ್ತೀವಿ, ಯಾವುದೇ ಗೊಂದಲ ಇರಲ್ಲ. ಆದ್ರೆ ಭವಾನಿ ರೇವಣ್ಣ ಅವರು ಈ ಚುನಾವಣೆಯಲ್ಲಿ ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ, ಅದು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ. ಅದರಲ್ಲಿ ಯಾವ ಗೊಂದಲಗಳು ಬೇಕಾಗಿಲ್ಲ. ನಾವು ಕೂತು ಹಾಸನ ಮತ್ತು ಹೊಳೆನರಸೀಪುರ ಎರಡೂ ಕ್ಷೇತ್ರದಲ್ಲಿ ಏನು ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ನಾವು ಪಕ್ಷದ ಚೌಕಟ್ಟಲ್ಲಿ ತೀರ್ಮಾನ ಮಾಡ್ತೀವಿ. ತಲೆಯ ಕೆಡಿಸ್ಕೊತೀರಿ ಬರ್ದಾರ ಏನ್ ನೋಡೋಣ. ಏನಂತ ತೀರ್ಮಾನ ನಾವು ಚುನಾವಣೆಯಲ್ಲಿ ಗೆಲ್ಲಬೇಕಾದಂತ ಹಿನ್ನೆಲೆಯಲ್ಲಿ ನಾವು ಏನ್ ತೀರ್ಮಾನ ಮಾಡಬೇಕು ಮಾಡ್ತೀವಿ, ಯಾವುದೇ ಗೊಂದಲ ಇರಲ್ಲ. ಆದ್ರೆ ಭವಾನಿ ರೇವಣ್ಣ ಅವರು ಈ ಚುನಾವಣೆಯಲ್ಲಿ ಅನಿವಾರ್ಯ ಅಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ, ಅದು ಇವತ್ತು ಸ್ಪಷ್ಟವಾಗಿ ಹೇಳ್ತೇನೆ. ಅದರಲ್ಲಿ ಯಾವ ಗೊಂದಲಗಳು ಬೇಕಾಗಿಲ್ಲ. ನಾವು ಕೂತು ಹಾಸನ ಮತ್ತು ಹೊಳೆನರಸೀಪುರ ಎರಡೂ ಕ್ಷೇತ್ರದಲ್ಲಿ ಏನ್ ತೀರ್ಮಾನಗಳಾಗಬೇಕು ಅಂತಕ್ಕಂಥದ್ದು ನಾವು ಪಕ್ಷದ ಚೌಕಟ್ಟಲ್ಲಿ ತೀರ್ಮಾನ ಮಾಡಿ. ಫ್ರೀಡಂ ಆಪ್ ಅಲ್ಲಿ ಕಲ್ತು ಹಾರ್ಡ್ವೇರ್ ಶಾಪ್ ಮಾಡಿದ್ದೀರಾ, ಹಾಗಾದ್ರೆ ನಿಮ್ಮ ಪ್ರಾಡಕ್ಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.